ಈಗ ವಿರಾಟ್ ಕೊಹ್ಲಿ ಅವರು ಆನ್ ಫೀಲ್ಡಲ್ಲಿ ನೀವು ವಿಕೆಟ್ ತೆಗೆದಾಗ ಬಂದು ನಿಮ್ಮನ್ನು ಅಪ್ರಿಷಿಯೇಟ್ ಮಾಡೋದು, ಹಗ್ ಮಾಡೋದು, ಸೊ ಶಬಾಷ್ಗಿರಿ ಕೊಡೋದು, ಈ ಸಲ ಈ ಥರ ಎಲ್ಲ ಮಾಡ್ತಾಯಿದ್ರು. ಸೊ ವಿರಾಟ್ ಕೊಹ್ಲಿ ಅವರು ನೀವು ತಪ್ಪು ಮಾಡಿದಾಗ ಏನು ಹೇಳ್ತಾಯಿದ್ರು, ಸರಿ ಮಾಡ್ತಾ ಇದ್ದಾಗ ಯಾವ ರೀತಿ ಅಪ್ರಿಷಿಯೇಟ್ ಮಾಡ್ತಾಯಿದ್ರು, ಸೊ ಎಕ್ಸ್ಪ್ಲೇನ್ ಮಾಡ್ಬೋದು ಅದ್ರ ಬಗ್ಗೆ. ಸೊ ಏನಂದರೆ ನನಗೆ ಒಂದು ಖುಷಿ ಏನಂದರೆ ನಾನು ಎಂಥ ಬ್ಯಾಟ್ ಬಾಲ್ ಹಾಕಿದ್ರು ಅವ್ರು ಬಂದು ಹೇಳ್ತಾಯಿದ್ರು ಪರವಾಗಿಲ್ಲ ನೀನು ಚೆನ್ನಾಗೆ ಮಾಡ್ತಾಯಿದ್ಯಾ ಮಾಡು, ನಾನು ಬೌಂಡ್ರಿ ಓಡಿಸ್ಕೊಂಡ್ರು ಸೇಮ್ ಹೇಳ್ತಾಯಿದ್ರು, ನಾನು ಡಾಟ್ ಬಾಲ್ ಹಾಕಿದಾಗಲೂ ಸೇಮ್ ಹೇಳ್ತಾಯಿದ್ರು. ಸೊ ಅದೊಂಥರ ಎಕ್ಸ್ಟ್ರಾ ಮೋಟಿವೇಶನ್ ಸಿಗುತ್ತೆ, ಯಾಕೆಂದರೆ ಸೀನಿಯರ್ ಪ್ಲೇಯರ್ಸ್ ಅವರು ಅಂಥ ಗ್ರೇಟ್ ಪ್ಲೇಯರ್ಸ್ ಅವ್ರು ಬಂದು ನನಗೆ ಪರವಾಗಿಲ್ಲ ನೀನು ಚೆನ್ನಾಗಿ ಮಾಡ್ತಾಯಿದ್ಯಾ ಮಾಡು ಅಂತ ಆ ಥರ ಕಾನ್ಫಿಡೆನ್ಸ್ ಕೊಟ್ಟರೆ ನಿಮಗೂ ಎಸ್ಪೆಷಲಿ ಆ್ಯಸ್ ಅ ಬೌಲರ್ ನಿಮ್ಗೆ ಆ ಕಾನ್ಫಿಡೆನ್ಸ್ ಬೇಕಾಗಿರುತ್ತೆ. ಸೊ ಅದು ಮೇ ಬಿ ನನಗೆ ಹೆಲ್ಪ್ ಆಯಿತು. ಅದಕ್ಕೆ ನೆಕ್ಸ್ಟ್ ಬಾಲ್ ಎವ್ರಿ ಟೈಮ್ ನಾನು ಬೌಲಿಂಗ್ ಹಾಕಿದಾಗಲೂ ನಾನು ಇಂಪ್ರೂವ್ ಮಾಡಬೇಕು, ನೆಕ್ಸ್ಟ್ ಬಾಲ್ ಚೆನ್ನಾಗಿ ಹಾಕಬೇಕು ಅಂತ ಯೋಚನೆ ಮಾಡ್ತಾಯಿದ್ದೆ. ಸೊ ನಿಮ್ಮ ಕ್ಯಾಪ್ಟನ್ ಫಾಫಾ ಡುಪ್ಲೆಸಿ, ಸೊ ಅವರು ಬೌಲರ್ಸ್ ಕ್ಯಾಪ್ಟನ್ನಾ ಅಥವಾ ಅವರೇನಾದರೂ ಸ್ಟ್ರಾಟಜಿ ಮಾಡಿಕೊಂಡು ಅದೇ ರೀತಿ ನನ್ನ ಪ್ಲ್ಯಾನ್ ಪ್ರಕಾರ ಬೌಲರ್ ಬೌಲಿಂಗ್ ಹಾಕಬೇಕು, ಸೊ ಈ ಥರ ಏನಾದರೂ ಥಾಟ್ ಇತ್ತಾ? ಇಲ್ಲ, ಅವ್ರು ಹೆಂಗಂದರೆ ನಮಗೆ ಕೇಳ್ತಾರೆ ಏನು ಮಾಡ್ಬೋದು, ನಿಮ್ಮ ಪ್ಲ್ಯಾನ್ ಏನಿದೆ ಅಂತ ಕೇಳ್ತಾರೆ. ಸೊ ಅದ್ರ ಬಗ್ಗೆ ಜಾಸ್ತಿ ಹೇಳ್ತಾರೆ. ಸೊ ನಾನು ಒಂದು ಎರಡು ಬಾಲ ಹೇಳ್ತೀನಿ, ಅಕಸ್ಮಾತ್ ನಂದು ವರ್ಕ್ ಆಗ್ತಾಯಿದೆ ಅಂದರೆ ನೀನು ನಿನ್ನ ಪ್ಲ್ಯಾನ್ ಬಗ್ಗೆ ಹೋಗು, ನೀನು ಹೆಂಗೆ ಮಾಡ್ತಾಯಿದ್ದೆ ಹಾಗೆ ಮಾಡು ಅಂತಾರೆ. ಅಕಸ್ಮಾತ್ ಆ ಎರಡು ಬಾಲಲ್ಲಿ ಪ್ಲ್ಯಾನ್ ವರ್ಕ್ ಆಗಿಲ್ಲ, ಮೇ ಬಿ ಎರಡು ಬಾಲ್ ಬೌಂಡ್ರಿ ಹೋಯಿತು, ಆವಾಗ ಬಂದು ಹೇಳ್ತಾರೆ ಓಕೆ ನೀನು ಮೇ ಬಿ ಇದು ಮಾಡಬಹುದು ಅಂತ ನನಗೆ ವಾಪಸ್ ಕೇಳ್ತಾರೆ, ನೀನು ಮಾಡ್ತೀಯ ಇದನ್ನೇ ಮಾಡ್ತೀಯ ಅಥವಾ ಲೈಕ್ ಆಪ್ಷನ್ ಯಾವಾಗಲೂ ಆಪ್ಷನ್ ಕೊಡ್ತಾರೆ. ಈಸ್ ಅ ವೆರಿ ಬೌಲರ್ ಫ್ರೆಂಡ್ಲಿ ಕ್ಯಾಪ್ಟನ್ ಅಂತ ಹೇಳ್ಬೋದು.